ಪಕ್ಷದ ಎಲ್ಲ ಹಿರಿಯ ನಾಯಕರು ಕೂತು ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡುತ್ತಾರೆ ಆದರೆ ಗೆಲುವಿನತ್ತ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಯಡಿಯೂರಪ್ಪನವರು ವಿದೇಶಕ್ಕೆ ಹೋಗತಕ್ಕಂತದ್ದು 2 ತಿಂಗಳು ಮುಂಚೆನೇ ತೀರ್ಮಾನ ಆಗಿರತಕ್ಕಂತದ್ದು ಅಮಿತ್ ಶಾ ಜಿ ಅವರ ಕಾರ್ಯಕ್ರಮ ಒಂದು ವಾರದಿಂದ ಅಷ್ಟೇ ತೀರ್ಮಾನ ಆಗಿರತಕ್ಕಂತದ್ದು ಯಾದು ಕೂಡ ಯಾದರಲ್ಲೂ ಸತ್ಯ ಏನು ಇಲ್ಲ ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾ ಜಿ ಅವರ ಜೊತೆ ದೂರವಾಣಿಯಲ್ಲೂ ಕೂಡ ಮಾತನಾಡಿದ್ದಾರೆ ನಾನು ಕೂಡ ಅಮಿತ್ ಶಾ ಜಿ ಅವರನ್ನು ಭೇಟಿ ಮಾಡೋದ್ರ ಬಗ್ಗೆ ಹೇಳಿದ್ದೇನೆ ಈ ತರ ಯಾದು ಗೊಂದಲಕ್ಕೆ ಅವಕಾಶ ಏನಿಲ್ಲ ಯಡಿಯೂರಪ್ಪನವರು ಕೂಡ ಸಂತೋಷದಿಂದ ಪಕ್ಷ ಸಂಘಟನೆ ತೊಡಗಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರಿಗೆ ನೇರವಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಚ್ಛೆಪಡ್ತೇನೆ ಇಷ್ಟು ವರ್ಷಗಳ ಕಾಲ ಯಾರು ಎಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ರಾಜ್ಯದಲ್ಲಿ ದೇಶದಲ್ಲಿ ಇದೆಲ್ಲವೂ ರಾಜ್ಯ ಜನತೆಗೂ ಗೊತ್ತಿದೆ ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಜನತೆಗೂ ಗೊತ್ತಿದೆ ಆದರೆ ಒಂದಂತೂ ಸ್ಪಷ್ಟ ರಾಜ್ಯದ ಯಾವುದೇ ಒಂದು ಜ್ವಲಂತ ಸಮಸ್ಯೆಗಳಿಗೆ ಅದಕ್ಕೆ ಇತಿಶ್ರೇ ಆಡಬೇಕು ಸಮಸ್ಯೆಗೆ ಸ್ಪಂದನೆನ ಮಾಡಬೇಕು ಅಂತಕಂತ ದೃಷ್ಟಿಕೋನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರು ಎಲ್ಲರೂ ಕೂಡ ಕೇಂದ್ರ ನಾಯಕತ್ವನ ಈ ವಿಚಾರದಲ್ಲಿ ಮಾದಾಯಿ ವಿಚಾರದಲ್ಲಿ ಮನವರಿಕೆ ಮಾಡಿದ್ರೆ ಯಶಸ್ವಿಯಾಗಿದ್ದಾರೆ ಬರುವಂತ ದಿನಗಳಲ್ಲಿ ಈ ಒಂದು ಏನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಸಾಗ್ತದೆ ಹಾಗಾಗಿ ಮಾದಾಯಿ ವಿಚಾರದಲ್ಲಿ ರಾಜಕೀಯ ಮಾಡತಕ್ಕಂಥ ಪ್ರಶ್ನೆನೇ ಅಲ್ಲ ಈ ಭಾಗದ ಜನರ ಒಂದು ಜೀವನಾಡಿ ಅದು ಆ ಸಮಸ್ಯೆಗೆ ಇವತ್ತು ಉತ್ತರವನ್ನು ಕಂಡುಕೊಂಡಾಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಸ್ಪಂದನೆ ಮಾಡುತ್ತದೆ ಅದೆಲ್ಲದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ಮಾಡ್ತಾರೆ ಎಲ್ಲವೂ ಕೂಡ ಸರಿಯಾಗಿ ಬಗೆಹರಿತದೆ ಅದರ ಬಗ್ಗೆ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೋ ಬಂದಾಗ ಕೇಳಿ